ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ. ಫ್ರೆಂಡ್ಸ್, ಇವತ್ತಿಂದು ವಿಡಿಯೋಲ್ಲಿ ಒಬ್ಬೊಬ್ರಿಗೂ ಒಂದು ಒಳ್ಳೊಳ್ಳೆ ಬೆಸ್ಟ್ ಅಕ್ಕಿ ಕೊಡಬೇಕು, ಬಂದ ಜೊತೆಗಳು ಲೈಫ್ ಲಾಂಗ್ ಶೋಕಿ ಮಾಡ್ಕೊಬೇಕು. ತುಂಬ ಜನ ಎಲ್ಲೆಲ್ಲ ಹೋಗಿ ಕಾಸು ಕಳ್ಕೊತಾರೆ, 1,000 2,000 ಹಿಂಗೆ ಅಕ್ಕಿ ಇಸ್ಕೊಂಡು, 1,000 ರೂಪಾಯ್ದು 2,000 ರೂಪಾಯ್ದು ಇಸ್ಕೊಂಡು ವರ್ಷ ಇಡೀ ಗೂಡು ಕೆರೆದು ಲಾಸ್ಟಿಗೆ ಏನು ರಿಸಲ್ಟ್ ಇಲ್ಲದೇ ಅಕ್ಕಿ ಶೋಕಿಂದನೇ ಬೇಜಾರಾಗ್ಬಿಡ್ತಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಲೈಫ್ ಲಾಂಗ್ ಅವ್ರು ಶೋಕಿ ಮಾಡ್ಕೊಬೇಕು. ಒಂದು ನಮ್ಮ ಹತ್ರ ಒಂದು ಜೊತೆ ಇಸ್ಕೊಂಡ್ರೆ ಮಿನಿಮಮ್ ಟೈಮ್ ಒಂದು 5 ಗಂಟೆ ಮೇಲಾದರೂ ಬರಬೇಕು. ಇಂಥ ಜೊತೆಗಳ್ದು ವೀಡಿಯೋ ಇವತ್ತಿನ ವೀಡಿಯೋಲಿರುತ್ತೆ. ಒಂದೊಂದು ಅಕ್ಕಿನೂ 6 ಗಂಟೆ 7 ಗಂಟೆ 8 ಗಂಟೆ 9 ಗಂಟೆ ಇಂಥ ಅಕ್ಕಿಗಳು ಹಾಕ್ತಾಯಿನಿ. ಬೆಲೆ ಯಾವುದು ಕಮ್ಮಿ ಇರೋಲ್ಲ. ಮಿನಿಮಮ್ ಸ್ಟಾರ್ಟಿಂಗ್ ರೇಟ್ ಬಂದ್ಬಿಟ್ಟು 6,000 ರೂಪಾಯಿ ಜೊತೆಯಿಂದ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವಿಡಿಯೋನ. ನೀವು ವಿಡಿಯೋ ಮುಂದಕ್ಕೆ ನೋಡಬೇಕು ಅಂದರೆ ಫಸ್ಟೇ ಜ್ಞಾಪಕ ಇಟ್ಕೊಳ್ಳಿ, 6,000 ರೂಪಾಯಿಂದ ಜೊತೆ ಸ್ಟಾರ್ಟು. ನಿಮ್ಗೆ ಆ ಬಜೆಟಲ್ಲಿ ಇಲ್ಲ ಅಂದರೆ ವಿಡಿಯೋ ನೋಡಬೇಡಿ, ನೆಕ್ಸ್ಟ್ ವಿಡಿಯೋ ಬೇಕಾದ್ರೆ ನೋಡ್ಕೊಳ್ಳಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು 6,000 ರೂಪಾಯಿ ಒಂದು ಜೊತೆ ಸ್ಟಾರ್ಟ್ ಆಗೋ ರೇಟ್. ಇದು ಬಂದ್ಬಿಟ್ಟು ಸಬ್ಜಾಲ್ ಜೊತೆ, ಇದು ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಎಸ್ ಟೈಪಲ್ಲಿ ಇಟ್ಕೊಳತ್ತೆ ಹೆಣ್ಣು ಕತ್ನ, ಗಂಡು ನೋಡ್ಬೋದು ಅಗ್ಲ ಎದೆ ಇರುತ್ತೆ. ಹಕ್ಕಿ ಲೆಂತು ಶೇಪು ಇವೆಲ್ಲ ನೋಡ್ಕೊಳ್ಳಿ. ಸಬ್ಜಾಗಳಲ್ಲಿ
ಒಂದು ಒಳ್ಳೆ ಬಣ್ಣ ಅಲ್ಲಿ, ಒಂದು ಒಳ್ಳೆ ಲಾಂಗ್ ಟೈಮ್ ಆಡೋ ಅಕ್ಕಿಗಳು, ಈ ಜೊತೆಗೆ ಪಟ್ಟಾಗಳು ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 5 ಕಲ್ಲಿ ಪಟ್ಟಾಗಳು ಬೇಗ ಟೈಮ್ ಬಂದ್ಬಿಡುತ್ತೆ ಇದರಲ್ಲಿ, 4-5 ಗಂಟೆ ಬಂದ್ಬಿಡತ್ತೆ. ಬಾಜಿ ಹತ್ತಿ ಒಂದು 7-8 ಕಲ್ಲಿಗೆ ಹೋದಂಗೆ 6-7 ಗಂಟೆ ಹಿಂಗೆ ಬಂದ್ಬಿಡತ್ತೆ. ದಸ್ತಾ ಆದಮೇಲೆ ಇನ್ನೊಂದು 2 ಅವರ್ ಜಾಸ್ತಿ ಮಾಡ್ಕೊಳತ್ತೆ. ಒಂದು ಒಳ್ಳೆ ಲೈನ್ ಅಕ್ಕಿ ಇದು, ಒಂದು ಒಳ್ಳೆ ಬಂದ ಜೊತೆ ಗಂಡ್ಪಟ್ಟಾಗಲಿ ಹೆಣ್ಪಟ್ಟಾಗಲಿ ಇದರಲ್ಲಿ ಟೈಮಿಂಗು ತುಂಬ ಚೆನ್ನಾಗಿ ಮಾಡಿದೆ. ಒಂದೊಂದು ರಾಕೆಟ್ ಬಾಜಿ ಇರುತ್ತೆ, 4-5 ರಾಕೆಟ್ ಬಾಜಿ ಮಾಡುತ್ತೆ. ಪಲ್ಲಾ ಬಂದ್ಬಿಟ್ಟು 25-30 ನಿಮಿಷ ಪಲ್ಲಾ ಹೋಗುತ್ತೆ. ಜೊತೆಗೆ ಒಂದು ಒಳ್ಳೆ ಸಬ್ಜಾ ಲೈನು ಅಕ್ಕಿಗಳಿವು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 6,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ದಿರೋರಿಗೆ 7,000 ಕೊಡ್ತೀನಿ. ಮತ್ತು ನಿಮಗೆ ಅಕ್ಕಿ ಶೋಕಿ ಬರಬೇಕು, ಅಕ್ಕಿ ಆಡ್ಸೋದು ಬರಬೇಕು, ಅವೆಲ್ಲ ಏನಿಲ್ಲ ಈ ಜೊತೆಯಲ್ಲಿ. ಶೋಕಿ ಹೊಸದಾಗಿ ಮಾಡೋರ್ಗು ಬಿಡ್ಕೊಳ್ಳೋಕ್ಕೆ ಒಂದು ಈಸಿ ಅಕ್ಕಿ ಇದು. ನಿಮಗೆ ಹೊಸದಾಗಿ ಶೋಕಿ ಇಟ್ಕೊಂಡು ನೀವು ಬಿಟ್ಟರೆ ಅಕ್ಕಿ ಆಡಬೇಕು, ಆ ಅಕ್ಕಿಗೆ ಉಡಾನ್ ಸೆಟ್ ಮಾಡೋದು ಅವೆಲ್ಲ ಏನಿಲ್ಲ. ಇದರಲ್ಲಿ ಬಿಡ್ಕೊಂಬನ್ನಿ, ಅದಷ್ಟಕ್ಕೆ ಅದೇ ಪಟ್ಟಾಗಳು ಟೈಮ್ ರೈಸ್ ಮಾಡ್ಕೊಂಬರತ್ತೆ, ಅಷ್ಟು ಗ್ಯಾರಂಟಿ. ಜೊತೆ ಇದು ಇದು ಸಬ್ಜಾ ಜೊತೆ. ಇವತ್ತಿನ ಫಸ್ಟ್ ವೀಡಿಯೋ, ಫಸ್ಟು ಅಕ್ಕಿ ಇದು ಸಬ್ಜಾ ಜೊತೆ. ಯಾರಿಗೆ ಬೇಕಂದ್ರೂ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ನಾನು ಒಂದು ಸತಿ ಫೋನ್ ಎತ್ತಿಲ್ಲ ಅಂದ್ರೂ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ ಅಕ್ಕಿದು ಇದೆಯೋ ಇಲ್ವೋ ಅಂತ ಹೇಳ್ತೀನಿ. ನಾನು ಆಲ್ಮೋಸ್ಟ್ ವಾಟ್ಸಪ್ ಮೆಸೇಜ್ಗಳನ್ನ ರಿಪ್ಲೈ ಮಾಡ್ತೀನಿ. ನಾನು ಫೋನ್ ಎತ್ತಿಲ್ಲ ಅಂದ್ರೂ ವಾಟ್ಸಪ್ಪಲ್ಲಿ ನಂಗೆ ಮೆಸೇಜ್ ಮಾಡಿ, ನನ್ನ ನಂಬರ್ ಈ ವಿಡಿಯೋಲ್ಲಿರುತ್ತೆ. ಇದು ಸಬ್ಜಾ ಅಲ್ಲಿ ಗಂಡು, ಸಬ್ಜಾ ಅಲ್ಲಿ ಹೆಣ್ಣು. ಫ್ರೆಂಡ್ಸ್, ಇವಾಗ ಏನು ಸಬ್ಜಾ ಗಂಡು ತೋರಿಸ್ತೆ, ಡಬಲ್ ಟೈಲ್ ಲೆಕ್ಕ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪಟ್ಟಾಗಳು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಪಟ್ಟಾಗಳಲ್ಲಿ ಚಡಿಬಲ ಬರುತ್ತೆ, ತಿರಿಗಳು ನೋಡ್ಬೋದು, ಚುಪ್ ತಿರಿ, ಉದಾ ತಿರಿ ಬರುತ್ತೆ. ತಿರಿ ಯಾವುದು ಹೊಡೆದಿಲ್ಲ, ಬೇಕು ಅಂದರೆ ಇದನ್ನ ಆರಿಸ್ಕೊಬೋದು ನೀವು. ಹೆಣ್ಣಲ್ಲೂ ಅಷ್ಟೇ, ತಿರಿಗಳೆಲ್ಲ ಫುಲ್ ಇದೆ, ಹೆಣ್ಣನ್ನು ಆರಿಸ್ಕೊಬೋದು. ಲೆಂತ್ ವೈಸು ಒಂದು ಒಳ್ಳೆ ಲೆಂತ್ ಇರುತ್ತೆ, ಅಗ್ಲ ಎದೆ ಇರತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನನ್ನ ಕೈಗೂ ಎದೆಗೂ ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ಚೇಂಜ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಗ್ಲ ಕಣ್ಣಿರುತ್ತೆ, ಫಸ್ಟ್ ಕಣ್ಣು ಅಬ್ಸರ್ವ್ ಮಾಡಿ, ತುಂಬ ಅಗ್ಲ ಕಣ್ಣಿರುತ್ತೆ. ಕಣ್ಣು ಒಳಗಡೆ ಅಬ್ಸರ್ವ್ ಮಾಡಿ, ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಪಕ್ಕದಲ್ಲಿ ಕಾರ್ಬನ್ ಶೇಡ್ ಇರೋದು, ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಬೋದು ನೀವು. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ. ಈ ಕಣ್ಣಲ್ಲಿ ಇವಾಗ ಏನು ಕ್ರ್ಯಾಕ್ಸು, ಒಡಕ್ಲು ಇವೆಲ್ಲ ನೀವು ನೋಡ್ತಾ ಇದ್ದೀರಾ. ಇದಿನ್ನ ವಯಸ್ಸಾಗ್ತಾರಂಗೆ, ತುಂಬ ಜಾಸ್ತಿ ಆಗುತ್ತೆ. ಇದಿನ್ನ ಇದು 3 ವರ್ದಸ್ತು ಅಕ್ಕಿ ಇದು, ಗಂಡು 3 ವರ್ದಸ್ತ, ಹೆಣ್ಣು 3 ವರ್ದಸ್ತ. ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋಂಥ ಜೊತೆ ಇದು. ನಿಮ್ಗೆ ಹಾರ್ಸಕ್ಕೆ ಬಂದಿಲ್ಲ ಅನ್ನೋ ಪರವಾಗಿಲ್ಲ, ಡೈಲಿ ಬಿಡ್ಕೊಂಬನ್ನಿ ಸಾಕು, ಅದಷ್ಟಿಗೆ ಅದೇ ಪಟ್ಟಾಗಳು ಟೈಮ್ ಜಾಸ್ತಿ ಮಾಡ್ಕೊಂಡು ಬರ್ತಾನೆ ಇರುತ್ತೆ. ಇದರಲ್ಲಿ ಉಡಾನ್ ಸೆಟ್ ಮಾಡಬೇಕು, ಬಂದ್ ಮಾಡಿಬಿಡಬೇಕು, ಬಲ ಕಟ್ಬಿಡ್ಬೇಕು, ಅವೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಹೊಸ ಶೋಕಿ ಮಾಡೋರ್ಗು ಒಂದು ಈಸಿಯಾಗಿ ಬಿಡ್ಕೊಳ್ಳೋಂಥ ಅಕ್ಕಿ ಇದೆ. ರಿಂಗ್ ನಂಬರ್ 1061. ಫ್ರೆಂಡ್ಸ್, ಇವಾಗ ಏನು ಸಬ್ಜಾ ಲೆಂಡ್ ತೋರಿಸ್ತೀವಿ, ಇದು ನೋಡ್ಬೋದು ಸಿಂಗಲ್ ಟೇಲು. ಗಂಡು 2 ಬಾಲ ಲೆಕ್ಕ ಹಿಂಗಿತ್ತು, ಇದು ಸಿಂಗಲ್ ಟೇಲ್ ಲೆಕ್ಕ ಇದು. ಪಟ್ಟಾಗಳೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ, ಬಾಲನೂ ಅಷ್ಟೇ ಸಿಂಗಲ್ ಬಾಲ ಬರುತ್ತೆ. ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ವೈಬ್ರೇಷನು. ಗಂಡಲ್ಲಿ ವೈಬ್ರೇಷನ್ ಕಮ್ಮಿ ಇದೆ, ಹೆಣ್ಣಲ್ಲಿ ವೈಬ್ರೇಷನ್ ಜಾಸ್ತಿ ಇದೆ. ಹಿಂಗೆ ನಾವು ಮ್ಯಾಚ್ ಮಾಡಿರೋದು, ಗಂಡು ಹೆಣ್ಣು ಎರಡನ್ನ ಆರಿಸ್ಕೊಬೋದು ನೀವು. ಲೆಂತು ಚೆನ್ನಾಗಿರುತ್ತೆ, ಇಲ್ಲಿ ನೋಡ್ಬೋದು, ಇಲ್ಲಿ ಅಕ್ಕಿ ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಗ್ಲ ಇದೆ, ಹೆಣ್ಣು ಎಸ್ ಟೈಪಲ್ಲೇ ಕತ್ತಿಟ್ಕೊಳ್ಳುತ್ತೆ. ಆಗಲೇ ವೀಡಿಯೋಲಿ ನೋಡಿರ್ತೀರ ನೀವು. ತಲೆ ಶೇಪ್ ನೋಡ್ಕೊಳ್ಳಿ, ಚೌಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಂಡು ಹೆಣ್ಣು ಎರಡೂ ನಾವು ಮ್ಯಾಚ್ ಮಾಡಿರೋದು ಬಂದ್ಬಿಟ್ಟು ಫ್ಲೈಯರು ಪ್ಲಸ್ ಬ್ರೀಡರೈಷನು. ಮೇನ್ ಹೊಸ ಶೋಕ್ದಾರ್ಗೆ ಈಸಿಯಾಗಿ ಬಿಡ್ಕೊಳ್ಳೋಂಥ ಅಕ್ಕಿಗಳು ಮ್ಯಾಚ್ ಮಾಡಿರೋದು ನಾವು. ಗಂಡು ಅಗ್ಲ ಕಂಡಿರುತ್ತೆ, ಹೆಣ್ಣು ಅಗ್ಲ ಕಂಡಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಇದೆಲ್ಲೂ ಸ್ಟಾರ್ಟ್ ಆಗ್ತಿದೆ, ಇನ್ನೂ ವಯಸ್ಸಾಗ್ತಿರೋಂಗೆ ಜಾಸ್ತಿ ಆಗುತ್ತೆ. ಬಾದಾಮಿ ಶೇಡ್ ಕಣ್ಣಲ್ಲಿ ಹೆಣ್ಣಿದು. ಲೈಫ್ ಲಾಂಗ್ ನೀವು ಇಟ್ಕೊಂಡು ಪಟ್ಟಾಗಳು ಬಿಡ್ಕೊಂಡ್ರೂ ನಿಮ್ಗೆ ಯಾವಾಗಲೇ ಒಂದು ಮಿನಿಮಮ್ ಟೈಮು 5-6 ಗಂಟೆ ಮಿನಿಮಮ್ ಟೈಮ್ ಬಿಡ್ಕೊಬೋದು. ಪಟ್ಟಾಗಳು ಯಾವ ಪಟಾರ ಮಾಡಿಸ್ಕೊಳ್ಳಿ, ಮಿನಿಮಮ್ ಟೈಮು 5-6 ಗಂಟೆ ಬಿಡ್ಕೊಬೋದು. ವೈಬ್ರೇಷನ್ ರೊಟೇಷನ್ ಇವೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರತ್ತೆ. ಪುತ್ಲಿನ ಎಳೆದು ಬಿಡೋದು, ಗಂಡು ಹೆಣ್ಣು ಎರಡೂ ಹಿಂಗೆ ಮಾಡ್ತಾರತ್ತೆ. ಮೀಡಿಯಂ ಕೈ ಅಕ್ಕಿಗಳಿದಲ್ಲಿ ರಿಂಗ್ ನಂಬರ್ 886. ತೋಟದ ಮಕ್ಷಿ ಹೆಣ್ಣು, ತೋಟದ ಜ್ಯಾಕು. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು. ಒಂದು 5 ಕಲ್ಲಿ 6 ಕಲ್ಲಿ ಹೆಂಗೆ ಬಿಡ್ಕೊಂಬಂದ್ರೇನು ಅಕ್ಕಿ 7 ಗಂಟೆ ಮೇಲೆ ಬಂದ್ಬಿಡತ್ತೆ. ಬಾಜಿ ಎತ್ತಂಗೆ ಟೈಮ್ ಜಾಸ್ತಿ ಮಾಡ್ಕೊಳತ್ತೆ. ದಸ್ತಾ ಆದಮೇಲೆ
8 ಗಂಟೆ ಮೇಲೆ ಬರುತ್ತೆ. ಅಲ್ಟಿಮೇಟ್ ಕ್ವಾಲಿಟಿಯಲ್ಲಿ ಎರಡು ಅಕ್ಕಿನೂ ಇರುತ್ತೆ, ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಹಳೆಯ ಅಕ್ಕಿಗಳಿವು. ಬಾಜಿ ಬಂದುಬಿಟ್ಟು ರಾಕೆಟ್ ಬಾಜಿ ಇರುತ್ತೆ, ಒಂದು ಸತಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ 8-10 ಬಾಜಿ ಮಾಡುತ್ತೆ ಪಟ್ಟಗಳು. ಒಂದೊಂದು ಬಾಜಿಗೂ 10-15 ಮೇಲಾಗತ್ತೆ. ಗೇಟ್ಲಿ ಸರ್ಕ್ನಿ ಅನ್ನೋದು ಅಲ್ಟಿಮೆಟ್ಟಾಗಿ ಆರತ್ತೆ ಅಕ್ಕಿಗಳು. ಇವಲ್ಲಿ ದೂರಾಪಾರ ಅನ್ನೋದು ಅಷ್ಟೇ 30-35 ಹಿಂಗೆ ಹೋಗುತ್ತೆ. ಒಂದೊಂದು ರೌಂಡ್ಗೂ ಅಕ್ಕಿ ತುಂಬ ಡೌಗಳು ಮಾಡ್ಕೊಂಡು ಆರತ್ತಿದೆ. ಅಲ್ಲಿ ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಬೋದು. ಜಾಕಲ್ ಗಂಡು, ಮಕ್ಷಿಯಲ್ಲಿ ಹೆಣ್ಣು, ಗುಂಡು ತಲೆ, ಅಗ್ಲ ಎದೆ, ಗಿಡಿ ಚೊಂಚು ಹೆಣ್ಣಿರುತ್ತೆ, ಮೀಡಿಯಂ ಸೈಜ್ ಚೊಂಚು ಗಂಡಿರುತ್ತೆ. ಪಟ್ಟಾಗಳು ಇದರಲ್ಲಿ ಗಿಡಿ ಚೊಂಚುಗಳು ತುಂಬ ಬಂದಿದೆ. ಆಟ ಅಷ್ಟೇ, ಗಂಡಾಗಲಿ ಹೆಣ್ಣು ಪಟ್ಟ ಆಗಲಿ ಆಟ ತುಂಬ ಚೆನ್ನಾಗಿರುತ್ತೆ. ಇವರಲ್ಲಿ ಹೆಣ್ಣು ಪಟ್ಟ ಬಂದುಬಿಟ್ಟು ಗಂಡು ಪಟ್ಟಕ್ಕಿಂತ ಜಾಸ್ತಿ ಹೊತ್ತಾರತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 8,000 ರೂಪಾಯಿ ಫಿಕ್ಸೆಡ್ ಫೈನಲ್ ರೇಟು, ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ 9,000 ರೂಪಾಯಿ ಕೊಡ್ತೀನಿ. ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋಂಥ ಅಕ್ಕಿಗಳು ಕೊಡಬೇಕು. ಎಲ್ಲರ ಹತ್ರನೂ ಒಂದು ಒಳ್ಳೆ ಟಾಪ್ ಕ್ಲಾಸ್ ಅಕ್ಕಿ ಸೇರಬೇಕು. ಒಂದೊಳ್ಳೆ ಲಾಂಗ್ ಟೈಮು ಎಲ್ಲರೂ ಬಿಡಬೇಕು ಅಂದ್ಬಿಟ್ಟು ಕೊಡ್ತಾ ಇರೋ ಮೇನ್ ಜೊತೆಗಳಿವು. ಅಕ್ಕಿ ನೋಡ್ಬೋದು ಅಲ್ಟಿಮೇಟಾಗಿರುತ್ತೆ. ಇನ್ನೂ ಕಣ್ಣಲ್ಲಿ ಡೀಟೇಲ್ಸ್ಗಳೆಲ್ಲ ತೋರಿಸ್ತೀನಿ. ತುಂಬಾ ಒಂದು ಒಳ್ಳೆ ಜೊತೆ ಇದು. ತೋಟದ ಮಕ್ಷಿ ಹೆಣ್ಣು, ತೋಟದ್ದು ಜಾಕ್ ಗಂಡು. ಫ್ರೆಂಡ್ಸ್, ಇವಾಗ ಏನು ಜಾಕಲ್ ಗಂಡು ತೋರಿಸ್ತೆ, ಬಾಲಶಬ್ದಿ ಸಿಂಗಲ್ ಟೈಲ್ ಚಡಿ ಬಲ ಬರುತ್ತೆ, ಚುಪ್ ತಿರಿ ಬರುತ್ತೆ, ಉದ್ದ ತಿರಿ ಬರುತ್ತೆ. ವೈಬ್ರೇಷನ್ ನೋಡ್ಬೋದು ಇಲ್ಲಿ, ಹಿಂಗೆ ವೈಬ್ರೇಷನ್ ಮಾಡ್ತಾ ಇರತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ನು, ಹಿಂಗೆ ವೈಬ್ರೇಷನ್ ಮಾಡ್ತಾ ಇರತ್ತೆ. ಪಟ್ಟಾಗಳಂತೂ ಒಂದು ಸತಿನೂ ನಿಮಗೆ ಅಕ್ಕಿ ಖಾಲಿ ಬೀಳೋದು ಇವೆಲ್ಲ ಆಗಲ್ಲ. ಅಕ್ಕಿ ಎಂಥ ಮಳೆ ಇರಲಿ ಎಂಥ ಗಾಳಿ ಇರಲಿ, ಛತ್ರಿ ಫಿನಿಷಿಂಗು ಇದರಲ್ಲಿ ಪರ್ಫೆಕ್ಟಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ಹಿಂಗೆ ಮಾಡ್ತಾ ಇರತ್ತೆ. ಲೆಂತ್ ವೈಸ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಗ್ಲ ಎದೆ ಇರುತ್ತೆ. ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟೋಟಲಾಗಿ ಒಂದು ಬಾದಾಮಿ ಶೇಡ್ ಕಣ್ಣಲ್ಲಿ, ಒಡಕ್ಲು ಕ್ರ್ಯಾಕ್ಸು ಇವೆಲ್ಲ ಸಿಕ್ಕಾಬಿಡೋ ಜಾಸ್ತಿ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಇದಿನ್ನೂ ವಯಸ್ಸಾಗ್ತಾರಂಗೆ ಕಣ್ಣಲ್ಲಿ ಕ್ವಾಲಿಟೀಸು ತುಂಬಾ ಚೇಂಜಸ್ ಬರುತ್ತೆ. ಇದು ಜಾಕಲ್ ಗಂಡು. ರಿಂಗ್ ನಂಬರ್ 990. ಫ್ರೆಂಡ್ಸ್, ಇವಾಗ ಏನು ಮಕ್ಷಿ ಹೆಂಗೆ ತೋರಿಸ್ತೆ, ಬಾಲಶಬ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಎರಡು ಅಕ್ಕಿನೂ ಸಿಂಗಲ್ ಟೈಲು, ಚುಪ್ತಿರಿ ಉದ್ದ ತಿರಿ ಬರುತ್ತೆ. ವೈಬ್ರೇಷನ್ ನೋಡ್ಬೋದು, ಗಂಡು ಹೆಣ್ಣು ಎರಡಲ್ಲೂ ವೈಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ಇವೆರಡು ತುಂಬ ಹಳೆಯ ಲೈನಲ್ಲಿ ಅಕ್ಕಿಗಳಲ್ಲಿ ಅಕ್ಕಿ ಇದು. ವೈಬ್ರೇಷನ್ ನೋಡ್ಬೋದು ಇಲ್ಲಿ, ಹಿಂಗೆ ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡ್ತಾ ಇರುತ್ತೆ. ಲೆಂತ್ ಗಂಡು ಉದ್ದ ಜಾಸ್ತಿ ಬರುತ್ತೆ, ಹೆಣ್ಣು ಸ್ವಲ್ಪ ಲೆಂತ್ ಕಮ್ಮಿ ಇರುತ್ತೆ. ಎರಡು ಅಗ್ಲ ಎದೆ ಬರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ. ಗುಂಡು ತಲೆ, ಗಿಡ್ಡಿ ಚೊಂಚ್ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಅಲ್ಟಿಮೆಟ್ಟಾಗಿರುತ್ತೆ. ಟೋಟಲಾಗಿ ಬಾದಾಮಿ ಶೇಡ್ ಕಣ್ಣು, ಪುತ್ಲಿ ಸುತ್ತು ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಕಣ್ಣಲ್ಲಿ ತುಂಬ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ವೈಬ್ರೇಷನ್ ರೊಟೇಷನ್ ತುಂಬ ಚೆನ್ನಾಗಿ ಮಾಡ್ತಾರತ್ತೆ. ಮೇಯ್ನ್ ಜೊತೆ ಕೊಡ್ತಾಯಿದ್ದೀನಿ, ಪಟ್ಟಗಳು ಲೈಫ್ ಲಾಂಗ್ ನೀವು ಆಡಿಸ್ಕೊಬೋದು. ರಿಂಗ್ ನಂಬರ್ 1044. ಫ್ರೆಂಡ್ಸ್, ಇದು ಕೈರಾ ಚೀನಿಯಲ್ಲಿ ಹೆಣ್ಣು, ಪಿಲಾಂಕಾ ಚೀನಿಯಲ್ಲಿ ಗಂಡು. ಇದೊಂದು ತುಂಬ ಫೇಮಸ್ ಲೈನ್ಗಳು ಚೀನಿಗಳಲ್ಲಿ ಅಕ್ಕಿ ಇದು. ನಾವು ಅವ್ರ ಮನೆಯಲ್ಲಿ ದೊಡ್ಡ ಅಕ್ಕಿಗಳು ಎತ್ಕೊಂಡಿದ್ರಿ, ಅದರಲ್ಲಿ ಪಟಗಳು ಮಾಡಿಸಿ ಒಂದು ಸ್ವಲ್ಪ ಜೊತೆಗಳು ಮಾಡಿ ಇಟ್ಕೊಂಡಿದ್ದೀವಿ. ಈ ಜಾತಿನ ಮಾಡಿ ಇಟ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಅಕ್ಕಿ. ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಗುಂಡು ತಲೆ, ಗಿಡ್ಡಿ ಚೊಂಚು, ಹೆಣ್ಣು ಬರುತ್ತೆ, ಹೆಣ್ಣು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ. ಎರಡು ವರ್ದಸ್ತದ್ದು ಜೊತೆ ಇದು. ಇದರಲ್ಲಿ ಒಂದು ಎರಡು ಮೂರು ಬ್ಯಾಚ್ ಪಟ ಮಾಡಿಸಿದ್ದೀನಿ. ಪಟಗಳು ನಿಮಗೆ 5 ಕಲ್ಲಿ ಹಿಂಗೆ ಬಿಡ್ಕೊಂಬಂದರೆ, ಒಂದು 7 ಕಲ್ಲಿ 8 ಕಲ್ಲಿ ಹಂಗೆಲ್ಲ 6 ಗಂಟೆ ಮೇಲೆ ಬಂದ್ಬಿಡುತ್ತೆ ಟೈಮಿಂಗು. ದಸ್ತ ಆದಮೇಲೆ 8 ಗಂಟೆ ಮೇಲಿದೆ ಆಟ ಇದರಲ್ಲಿ. ಆಲ್ಮೋಸ್ಟ್ ನಾವು 8 ಗಂಟೆ ನಾವು ತುಂಬ ಸತಿ ಬಿಟ್ಟಿದ್ದೀವಿ ಚೀನಿಗಳಲ್ಲಿ. ಗಂಡು ಅಷ್ಟೇ ಆಡಿರೋ ಗಂಡು, ಹೆಣ್ಣು ಆಡಿರೋ ಹೆಣ್ಣು, ಹೆಣ್ಣು ಆಡಿರೋ ಬಂದ್ಬಿಟ್ಟು 6 ಗಂಟೆ ಚಿಲ್ಲರೆ. ಇದೇ ಗಂಡು 8.5 ಗಂಟೆ ಆಡಿರೋ ಗಂಡಿದು. ಇದನ್ನೇ ಜೊತೆ ಮಾಡಿದ್ದೀವಿ, ಯಾಕಂದರೆ ಅವರು ಕೈರಾ ಚೀನಿಗಳಿಗೆ ಹಿಂಗೆ ಪಿಲಂಕಾ ಚೀನಿಗಳು ಜೊತೆ ಮಾಡಿಕ್ಕಿದ್ರು. ನಾವು ಅದೇ ಸೇಮ್ ಪ್ಯಾಟರ್ನಲ್ಲಿ ಇದು ಅಪ್ಪ ಅಮ್ಮನ ಮಾಡಿಟ್ಟಿರೋದು. ಲೈನು ತುಂಬ ಚೆನ್ನಾಗಿದೆ, ಅವರು ತುಂಬ ಹಳೆ ಲೈನ್ಗಳು ಕಾಪಾಡ್ಕೊಂಡು ಬಂದಿದ್ದರು. ಆ ಲೈನಲ್ಲಿ ನಾವು ಇಸ್ಕೊಂಡಿರೋ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 6,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 7,000 ಕೊಡ್ತೀನಿ.
ದಸ್ತಕ್ಕೆಲ್ಲ ಹಕ್ಕಿ ಒಂದು ಒಳ್ಳೆ ಟೈಮ್ ಬರತ್ತಿದೆ. ಅಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸ್ ಇವೆಲ್ಲ ನಾನು ತೋರಿಸ್ತೀನಿ. ಅದಕ್ಕೆ ಮುಂಚೆ ಇದು ನೋಡ್ಕೊಳ್ಳಿ, ತಲೆ ಶೇಪೆಲ್ಲ ಗುಂಡು ತಲೆ ಗಿಡ್ಡಿ ಚೊಂಚು ಏನು ಬರುತ್ತೆ, ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು ಗಂಡು ಬರುತ್ತೆ. ಈ ಜೊತೆಗೇನೆ ಪಟ್ಟ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. 6,000 ರೂಪಾಯಿ ಫಿಕ್ಸೆಡ್ ಫೈನಲ್ ರೇಟು, ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಫೋನು ಕಾಲ್ ಏನು ಮಾಡಬೇಡಿ, ಎಲ್ಲ ಫಿಕ್ಸೆಡ್ ರೇಟ್ ಇರುತ್ತೆ. ಬೆಂಗಳೂರು, ಚನ್ನಪಟ್ಟಣ, ರಾಮನಗರ, ಮಂಡ್ಯ, ಮದ್ದೂರು, ಮೈಸೂರು ಈ ಕಡೆಲ್ಲ ಈ ಲೈನು ತುಂಬಾ ಫೇಮಸ್ ಲೈನ್ ಇದು. ಫ್ರೆಂಡ್ಸ್, ಇವಾಗೇನು ಚೀನಿ ಗಂಟು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ, ಎತ್ತಿಡ್ಕೊಳತ್ತಿ ಹಿಂಗೆ ಶುಪ್ತೀರಿ ಉದಾತೀರಿ, ರೆಕ್ಕೆ ಹೊಡೆದಿಲ್ಲ. ಬೇಕು ಅಂದರೆ ನೀವು ಆರಿಸ್ಕೊಂಡು ಆಮೇಲೆ ಬೇಕಾದ್ರೆ ಜೊತೆ ಮಾಡಿ ಪಟ್ಟಗಳು ಮಾಡಿಸ್ಕೊಬೋದು. ಒಂದು 15 ದಿನಕ್ಕೆಲ್ಲ ಟೈಮ್ ಬಂದ್ಬಿಡುತ್ತೆ ಅಕ್ಕಿ. ಇದು ಲೆಂತ್ ವೈಸು ತುಂಬ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ, ತಲೆ ಶೇಪು ಚೊಂಚು ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಟ್ಟಿ ಹಳದಿ ಬಣ್ಣ ಬರುತ್ತೆ, ಟೋಟಲಾಗಿ ಒಂದು ಫ್ಲೈಯರೈಸೇಷನ್ ಗಂಡಿದು. ತುಂಬ ಹಳೆ ಲೈನ್ಗಳು, ತುಂಬ ಫೇಮಸ್ ಲೈನಲ್ಲಿ ಹಕ್ಕಿ ಇದು, ಚೀನಿ ಗಂಡಿದು. ರಿಂಗ್ ನಂಬರ್ 426. ಫ್ರೆಂಡ್ಸ್, ಇದು ಕೈರಾ ಚೀನಿ ಹೆಣ್ಣು, ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಶುಪ್ತಿರಿ ಉದಾತಿರಿ, ವೈಬ್ರೇಷನ್ ನೋಡ್ಬೋದು ತುಂಬ ಜಾಸ್ತಿ ಇರುತ್ತೆ ಹೆಣ್ಣಲ್ಲಿ, ನೋಡ್ಬೋದು ಇಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ. ಲೆಂತು ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ ಗಿಡ್ಡಿ ಚೊಂಚು ಬರುತ್ತೆ, ನೋಡ್ಬೋದು ಇಲ್ಲಿ ಗುಂಡು ತಲೆ ಗಿಡ್ಡಿ ಚೊಂಚು ಬರುತ್ತೆ. ಇದು ಬಾದಾಮಿ ಶೇಡ್ ಕಣ್ಣಲ್ಲಿ ಅಕ್ಕಿ. ಇದು ಗಂಡು ಬಂದುಬಿಟ್ಟು ಟಾಪ್ ಕ್ಲಾಸ್ ಫ್ಲೈಯರೈಸೇಷನು, ಹೆಣ್ಣು ಬಂದುಬಿಟ್ಟು ಬ್ರೀಡರು ಪ್ಲಸ್ ಫ್ಲೈಯರೈಸೇಷನು. ಈ ಜೊತೆಗೇನೆ ಪಟ್ಟ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಚೀನಿಯಲ್ಲಿ ಹೆಣ್ಣು. ರಿಂಗ್ ನಂಬರ್ 1064. ಈ ವರ್ಷ ಹಾರಿರೋ ಅಕ್ಕಿಗಳು ಇವೆರಡೂ ತುಂಬ ಅಲ್ಟಿಮೇಟ್ ಆಗಿರುತ್ತೆ, ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಗುಲ್ದಾರ್ಗಳಲ್ಲಿ ಅಕ್ಕಿ ಸಿಗೋದು ಕಷ್ಟ, ಸಿಕ್ಕಿದ್ರೆ ಒಂದು ಕ್ವಾಲಿಟಿ ಅಕ್ಕಿ ಸಿಗಬೇಕಾದ್ರೆ ತುಂಬ ಕಷ್ಟ ಇದೆ. ಬಾಜಿ ಬಂದ್ಬಿಟ್ಟು ಈ ಲೈನಲ್ಲಿ ರಾಕೆಟ್ ಬಾಜಿಗಳಿರುತ್ತೆ, ಪಟ್ಟಗಳು ಇದರಲ್ಲಿ ಒಂದು ಸತಿ ಎದೆ ಎತ್ಕೊಂಡು ಹೊಡೆದ್ರೆ 6-8 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು ಕಮ್ಮಿ ಅಂದ್ರೆ 40-45 ನಿಮಿಷ ಹಿಂಗೋಗುತ್ತೆ. ಎರಡು ಅಕ್ಕಿನೂ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ತುಂಬಾ ಕ್ಲಾಸಾಗಿರುತ್ತೆ ಅಕ್ಕಿ. ಗಂಡು ಬಂದ್ಬಿಟ್ಟು ಟೋಟಲಾಗಿ ಒಂದು ಫ್ಲೈಯರೈಸೇಷನು ಬಾದಾಮಿ ಶೇಡ್ ಕಣ್ಣಲ್ಲಿ, ಹೆಣ್ಣು ಬಂದ್ಬಿಟ್ಟು ಬ್ರೀಡರು ಪ್ಲಸ್ ಫ್ಲೈಯರೈಸೇಷನು. ಲಾಲ್ ಕಟ್ ಆಗಲಿ, ಬಣ್ಣ ಆಗಲಿ, ಅಕ್ಕಿ ಲೆಂತ್ ಸೈಜು ಇವೆಲ್ಲ ಕ್ಲಾಸ್ 1 ಅಲ್ಲಿರುತ್ತೆ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ, ಎಸ್ ಟೈಪ್ ಕತ್ತಲ್ಲಿ ಇಟ್ಕೊಳತ್ತೆ. ಎರಡು ಅಕ್ಕಿನು ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋದಕ್ಕೆ ಒಂದು ಅಲ್ಟಿಮೇಟ್ ಜೊತೆ ಕೊಡ್ತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 8,000 ರೂಪಾಯಿ ಫಿಕ್ಸೆಡ್ ಫೈನಲ್ ರೇಟು, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 9,000 ರೂಪಾಯಿ ಕೊಡ್ತೀನಿ. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಫೋನು ಕಾಲು ಏನು ಮಾಡಬೇಡಿ, ಯಾವ ಅಕ್ಕಿನೂ ಹೆಚ್ಚು ಕಮ್ಮಿ ಆಗಲ್ಲ, ಫಿಕ್ಸೆಡ್ ರೇಟು, ಲೈಫ್ ಲಾಂಗ್ ಒಂದು ಶೋಕಿ ಮಾಡ್ಕೊಳ್ಳೋ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗೇನು ಗುಲ್ದಾರಲ್ಲಿ ಹೆಣ್ಣು ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳು ನೋಡ್ಬೋದು, ಲಾಲ್ ಕಟ್ಟು ಹೆವಿ ಅಂದರೆ ಹೆವಿ ಇರುತ್ತೆ, ಚುಪ್ತಿರಿ ಉದಾತಿರಿ. ಹೆಣ್ಣು ಒಳ್ಳೆ ಆಟ ಇದೆ, ಗಂಡು ಒಳ್ಳೆ ಆಟ ಇದೆ, ಪರ್ಫಾರ್ಮೆನ್ಸ್ ಪಟ್ಟಗಳಲ್ಲೂ ಅಷ್ಟೇ ತುಂಬ ಒಳ್ಳೆ ರಿಸಲ್ಟ್ ಇದೆ. ಹಳೇ ಲೈನ್ ಅಕ್ಕಿಗಳಿಗೆ ಮಾಡಿಸಿರೋ ಅಕ್ಕಿ ಇದು. ಲೆಂತ್ ನೋಡ್ಬೋದು, ಸಿಕ್ಕಾಪಟ್ಟೆ ಉದ್ದ ಇರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೊಂಚು ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಕ್ರ್ಯಾಕ್ಸು, ಒಡಕ್ಲು, ಪುತ್ಲಿ ಸುತ್ತಲೂ ಅಷ್ಟು ಅಗ್ಲ ಕಾರ್ಬನ್ ಶೇಡು, ಪುತ್ಲಿ ಕಲ್ಲರಲ್ಲೇ ಇರೋದು, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರೋದು, ಅಗ್ಲ ಇರೋದು, ಅಗ್ಲ ಕಣ್ಣಿನ ಹಕ್ಕಿ ಇದು. ಇದಿನ್ನೂ ವಯಸ್ಸಾಗ್ತಿರಂಗೇ ಕಣ್ಣಿನ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ. ತುಂಬ ಮೀಡಿಯಂ ಕೈ ಹಕ್ಕಿ ಇದಲ್ಲಿ ಬರೋದು, ಪಟ್ಟಗಳು ಹೆಣ್ಣಲ್ಲಿ ತುಂಬಾ ಮೀಡಿಯಂ ಕೈ ಹಕ್ಕಿ, ಛತ್ರಿ ಉಜ್ಜುಜ್ಕೊಂಡೇ ಆಡುತ್ತೆ, ಜಾಸ್ತಿ ಮೇಲೂ ಆಗೋಲ್ಲ, ಛತ್ರಿ ಉಜ್ಕೊಂಡು ಆರೋ ಅಕ್ಕಿಗಳು ಬರುತ್ತೆ. ಪಟ್ಟಗಳು ಈ ಕ್ವಾಲಿಟೀಸಲ್ಲಿ ಬಂದಾಗ ತುಂಬಾ ಮೀಡಿಯಂ ಕೈ ಆಡುತ್ತೆ. ಗಂಡು ಬಂದ್ಬಿಟ್ಟು ಸ್ವಲ್ಪ ಮೇಲ್ಕೈ ಹಕ್ಕಿ, ಗಂಡಿನ ಕಣ್ಣಲ್ಲಿ ಬಂದರೆ ಸ್ವಲ್ಪ ಮೇಲ್ಕೈಯಲ್ಲಿ ಆಡುತ್ತೆ, ಅದು ತೋರಿಸ್ತೀನಿ ನಾನು ನಿಮಗೆ. ಇದು ಅಲ್ಟಿಮೇಟು ಟಾಪ್ ಕ್ಲಾಸ್ ಹೆಣ್ಣಿದು. ರಿಂಗ್ ನಂಬರ್ 1082. ಫ್ರೆಂಡ್ಸ್, ಇವಾಗೇನು ಗುಲ್ದಾರ್ ಗಂಡು ತೋರಿಸ್ತೆ, ಎರಡು ಅಕ್ಕಿ ನಿಂಗೆ ಇಟ್ಕೊಂಡೆ ನೋಡಿ, ಬಾಲನ ಚಿಡಿಯಾಗಿ ಇಟ್ಕೊಳತ್ತೆ, ಅದು ತೋರಿಸ್ತೀನಿ ಮತ್ತೆ. ಬೇಕಾರೆ ಇದು ಗಂಡಿದು, ಇದು ಹೆಣ್ಣಿದು, ಇದು ನೋಡಿ ಚಿಡಿಯಾಗಿ ಇಟ್ಕೊಳತ್ತೆ ಹಿಂಗೆ. ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಅಕ್ಕಿನೂ ಚಿಡಿಯಾಗಿ ಇಟ್ಕೊಳತ್ತೆ. ಅಲ್ಟಿಮೇಟ್ ಕ್ಲಾಸು ಹಕ್ಕಿಗಳು ಎರಡೂ, ಯಾಕಂದರೆ ಎರಡು ತುಂಬ ಒಳ್ಳೆ ಆಟ ಆಡಿದೆ.
ಲಾಲ್ ಕಟ್ ನೋಡ್ಬೋದು, ಇದೆಲ್ಲೂ ತುಂಬ ಚೆನ್ನಾಗಿರುತ್ತೆ. ಚುಪ್ ತಿರಿ, ಉದ್ದ ತಿರಿ ಬರುತ್ತೆ, ತಿರಿಗಳು ಯಾವುದು ಹೊಡೆದಿಲ್ಲ. ನೀವಿನ್ನ ಒಂದು 5 ವರ್ಷ ಗಂಡನೋ ಹೆಣ್ಣಾನೋ ಎರಡನ್ನೂ ಹರಿಸ್ಕೊಬೋದು. ಮುಂದಿನ ವರ್ಷ ಸೀಸನ್ಗೂ ನೀವು ಬಿಡ್ಕೊಬೋದು. ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ಲೆಂತ್ ನೋಡ್ಬೋದು, ಉದ್ದ ಲೆಂತ್ ಇರುತ್ತೆ, ಗಂಡು ಹೆಣ್ಣು ಎರಡು ಉದ್ದ ಲೆಂತು, ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಂಡು ಹೆಣ್ಣು ಹೆಂಗೆ ಮ್ಯಾಚ್ ಮಾಡಿರ್ತೀವಿ ಅಂತ. ಬಾದಾಮಿ ಶೇಡ್ ಕಣ್ಣಲ್ಲಿ ಟೋಟಲ್ ಒಂದು ಟಾಪ್ ಕ್ಲಾಸು ಫ್ಲೈಯರೈಷನ್ ಅಕ್ಕಿ ಇದು. ಹೆಣ್ಣು ಬಂದುಬಿಟ್ಟು ಬ್ರೀಡರು ಪ್ಲಸ್ ಫ್ಲೈಯರೈಷನು, ಗಂಡು ಬಂದುಬಿಟ್ಟು ಅಲ್ಟಿಮೇಟು ಫ್ಲೈಯರೈಷನ್ ಕ್ವಾಲಿಟಿ ಕಣ್ಣಿದು. ಪಟ್ಟಾಗಳು ಈ ಕಣ್ಣಲ್ಲಿ ಬಂದಾಗ ಸ್ವಲ್ಪ ಮೇಲ್ ಕೈ ಆಡತ್ತೆ, ಹೆಣ್ಣಿನ ಕಣ್ಣಲ್ಲಿ ಬಂದಾಗ ಮೀಡಿಯಂ ಕೈ ಆಡತ್ತೆ. ಛತ್ರಿ ಮೇಲೆ ಉಚ್ಕೊಂಡು ಉಚ್ಕೊಂಡು ಆಡತ್ತೆ, ಜಾಸ್ತಿ ಮೇಲಾಗಲ್ಲ, ತುಂಬ ಛತ್ರಿ ಉಚ್ಕೊಂಡು ಆಡತ್ತೆ ಹೆಣ್ಣಿನ ಕ್ವಾಲಿಟಿ ಕಣ್ಣು ಬಂದರೆ. ರಿಂಗ್ ನಂಬರ್ 980 ಫ್ರೆಂಡ್ಸ್. ಇದೊಂದು ಹಳೆಯ ಲೈನು, ಎರಡಕ್ಕಿನ ಹಳೆಯ ಲೈನು. ಕುಲ್ಮೆಯಲ್ಲಿ ಗಂಡು ಚಿಕ್ಕದು ಮಾಲ್ ಹೆಣ್ಣು ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಲೆಂತು, ಎದೆ ಮುಂದೆ ಮಾಡ್ಕೊಂಡು ನಡೆಯೋದು, ಅಗ್ಲ ಬಾಡಿ ಇರೋದು, ಇವೆಲ್ಲ ನೋಡ್ಕೊಳ್ಳಿ. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು, ಮಿನಿಮಮ್ ಟೈಮ್ 5 ಗಂಟೆ, ಮಿನಿಮಮ್ ಟೈಮ್ 5 ಗಂಟೆ. ಪಟ್ಟಗಳನ್ನ ಒಂದು 6 ಕಲ್ಲಿ ಹಂಗೆ ನೀವು ಬಿಡ್ಕೊಂಬಂದ್ರೇನು, ಒಂದು 7ನೇ ಕಲ್ಲಿಗೆಲ್ಲ 5 ಗಂಟೆ ಬಂದ್ಬಿಡತ್ತೆ. ಬೇಗ ಟೈಮ್ ಬರುತ್ತೆ, ಬಾಜಿನೂ ಹತ್ತಿದಂಗೆ ಹಕ್ಕಿ ಒಂದು 1 ಅವರ್ 1.5 ಅವರ್ ಹಿಂಗೆ ಜಾಸ್ತಿ ಆಗ್ಬಿಡತ್ತೆ ಟೈಮು. ಬಾಜಿ ಹತ್ತಾರಂಗೆ ದಸ್ತ ಆಗ್ಮೇಲೆ ಬಿಡ್ಕೊಂಬಂದ್ರೆ ಅಕ್ಕಿ ಒಂದು 7 ಗಂಟೆ ಅನ್ನೋದು ಈಸಿಯಾಗಿ ಹಾರ್ಕೊಳತ್ತೆ. ತುಂಬ ಜಾಸ್ತಿ ಟೈಮ್ ಹೋಗೋಲ್ಲ ಇದರಲ್ಲಿ. 7 ಗಂಟೆ ಅನ್ನೋದು ದಸ್ತ ಆಗಿದ ತಕ್ಷಣ ಆಡತ್ತೆ. ಸಾಚ ಹಕ್ಕಿಗಳನ್ನ ಹೇಳ್ತಾರದಿವೆಲ್ಲ, 7 ಗಂಟೆ ಅನ್ನೋದು ಈಸಿ ಟೈಮ್ ಬರುತ್ತೆ ನಿಮಗೆ. ಬಾಜಿನೂ ಅಷ್ಟೇ, ಒಂದು 4-5 ಬಾಜಿ ಮಾಡುತ್ತೆ, ಪಲ್ಲ ಬಂದುಬಿಟ್ಟು ಒಂದು 30-35 ನಿಮಿಷ ಹಿಂಗೋಗುತ್ತೆ ಪಟ್ಟಾಗುಳಿದಲ್ಲಿ. ಕುಲ್ಮೆಯಲ್ಲಿ ಗಂಡು ಚಿಕ್ಕದು ಮಾಲಿ ಹೆಣ್ಣು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 6,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 7,000 ಕೊಡ್ತೀನಿ. ಒಂದು ಹೊಸ ಶೋಕಿ ಮಾಡೋದಕ್ಕೆ ಒಂದು ಮಿನಿಮಮ್ ಟೈಮು ಒಂದು 5-6 ಗಂಟೆ ಬಿಟ್ಕೊಳ್ಳೋದಕ್ಕೆ ಟಾಪ್ ಕ್ಲಾಸ್ ಜೊತೆ ಇದು. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಎರಡೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಲೆಂತ್ ವೈಸ್ ನೋಡ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಹೆಣ್ಣು ನೋಡ್ಬೋದು ಅವಾಗಲಿಂದ ಅದು ನಡೀತಾರ ಸ್ಟೈಲು, ಕತ್ನ ಟೋಟಲ್ ಎಸ್ ಟೈಪಲ್ಲಿ ಹಿಡ್ಕೊಂಡು ನಡೆಯುತ್ತೆ. ಗಂಡು ಬಂದುಬಿಟ್ಟು ತುಂಬ ಅಗ್ಲ ಇದೆ, ತಲೆನೂ ಅಷ್ಟೇ ಹಳೇ ಲೈನ್ಗಳಲ್ಲಿ ಬರುತ್ತಲ್ಲ ಆ ಟೈಪ್ ನೋಡ್ಬೋದು. ಇಲ್ಲಿ ತಲೆನೂ ಅಗ್ಲ ಇರುತ್ತೆ, ಎದೆ ಮುಂದೆ ಮಾಡ್ಕೊಂಡು ನಡೆಯುತ್ತೆ. ಪಟ್ಟಗಳಿದ್ದಲ್ಲಿ ರಿಸಲ್ಟು ಮಿನಿಮಮ್ ಒಂದು 5-6 ಗಂಟೆ ಪಟ್ಟಲ್ಲೇ ಹರಿಸ್ಕೊಬೋದು, ಈಸಿಯಾಗಿ ಬಿಡ್ಕೊಬೋದು ಅಕ್ಕಿನ. ಅಕ್ಕಿ ನೋಡ್ಬೋದು ಎರಡೂ ಟಾಪ್ ಕ್ಲಾಸಲ್ಲಿ ಇರುತ್ತೆ ಫ್ರೆಂಡ್ಸ್. ನಾನು ಇವಾಗ ಏನು ಚಿಕ್ಕದು ಮಾಲ್ ಹೆಣ್ಣು ತೋರಿಸ್ತೆ, ಬಲಾಶೆಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಚೂಪ್ ಅಂದರೆ ಚೂಪ್ ತಿರಿ ಇರುತ್ತೆ, ಉದ್ದಾತಿರಿ ಇರುತ್ತೆ. ವೈಬ್ರೇಷನ್ ಅನ್ನೋದು ಹೆವಿ ಇರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ಹಿಂಗೆ ವೈಬ್ರೇಷನ್ ಅನ್ನೋದು ತುಂಬ ಹೆವಿ ಇರುತ್ತೆ. ಇದರಲ್ಲಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ, ರೆಕ್ಕೆ ಎಲ್ಲ ಹೊಡೆದಿಟ್ಟಿದ್ದೀವಿ. ಲೆಂತ್ ನೋಡ್ಬೋದು ಚೆನ್ನಾಗಿರುತ್ತೆ, ಒಳ್ಳೆ ಉದ್ದ ಲೆಂತ್ ಇರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸು ಅಲ್ಟಿಮೇಟ್ ಆಗಿರುತ್ತೆ ಫ್ರೆಂಡ್ಸ್. ಇದು ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕ್ರ್ಯಾಕ್ಸು ಮತ್ತು ಒಡಕಲ ಹತ್ರ ಲೈಟಾಗಿ ನಿಮಗೆ ಬ್ಲೂ ಕಲರ್ ಲೈನ್ಸ್ಗಳು ಕಾಣುತ್ತೆ. ಅದು ಇನ್ನೂ ವಯಸ್ಸಾಗ್ತಾರಂಗೆ ಬ್ಲೂ ಕಲರ್ ಲೈನ್ ಜಾಸ್ತಿ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕ್ಗೂ ಪಕ್ಕದಲ್ಲೇ ನೋಡ್ಬೋದು ಕಪ್ಪು ಚುಕ್ಕೆಗಳೇನಿರುತ್ತೆ, ಅದೂ ಬ್ಲೂ ಕಲರಲ್ಲಿ ಇರುತ್ತೆ. ಇದಕ್ಕೆ ಪುತ್ಲಿ ನೋಡ್ಬೋದು, ಮೀಡಿಯಂ ಸೈಜ್ ಪುತ್ಲಿ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಬಂದುಬಿಟ್ಟು ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿದೆ. ಕ್ರ್ಯಾಕ್ಸು, ಒಡಕಲು, ವೈಬ್ರೇಷನ್ನು, ಪುತ್ಲಿನ ಎಳೆದಿ ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ. ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಅಕ್ಕಿ ಇದು. ಒಂದು ಒಳ್ಳೆ ಜೊತೆ ಕೊಡ್ತಾಯಿದ್ದೀನಿ, ಕಮ್ಮಿ ಬೆಲೆ ಕೊಡ್ತಾಯಿದ್ದೀನಿ. ಇವತ್ತು ಹಾಕಿರೋ ವೀಡಿಯೋಲಿ ನಿಮಗೆ ವೀಡಿಯೋಲ್ಲಿ ಅಕ್ಕಿಗಳು ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಅಕ್ಕಿ ಇಷ್ಟ ಆಯಿತು, ಯಾವ ಅಕ್ಕಿ ಇಷ್ಟ ಆಗಿಲ್ಲ ಅಂತ. ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಅಕ್ಕಿಗಳು ಟಾಪ್ ಟಾಪ್ ಅಕ್ಕಿಗಳು ಕಮ್ಮಿ ರೇಟು ಕೊಡ್ತಾ ಇರ್ತೀವಿ, ಮಿಸ್ ಮಾಡ್ಕೊಂಡ್ಬಿಡಿ. ಇದರಲ್ಲಿ ಒಡಕ್ಲು ಕ್ರ್ಯಾಕ್ಸ್ ಇನ್ನೂ ಇವಾಗ ಏನು ಕಾಣ್ತದೆ ಇದಕ್ಕೆ 10ರಷ್ಟು ಜಾಸ್ತಿ ಆಗುತ್ತೆ. ಇನ್ನು ಈ ಲೈನಲ್ಲೇ ಕ್ರ್ಯಾಕ್ಸು ಒಡಕ್ಲು ತುಂಬ ಜಾಸ್ತಿ ಆಗುತ್ತೆ. ರಿಂಗ್ ನಂಬರ್ 1052 ಫ್ರೆಂಡ್ಸ್. ಇವಾಗ ಏನು ಕುಲ್ಮೆ ಇಲ್ಲಿ ಕಣ್ ತೋರಿಸ್ತೆ, ಸಿಂಗಲ್ ಟೇಲ್ ಬರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ
ಚುಪ್ತೀರಿ ಉದ್ದಾತಿರಿ, ಲಾಲ್ ಕಟ್ಟು ಚೆನ್ನಾಗಿರುತ್ತೆ. ವೈಬ್ರೇಷನ್ ಇದಲ್ಲೂ ನೋಡ್ಬೋದು, ಸಿಕ್ಕಾಪಟ್ಟೆ ಹೆವಿ ಇರುತ್ತೆ ವೈಬ್ರೇಷನ್ ಇದಲ್ಲೂ. ಹಿಂಗೆ ವೈಬ್ರೇಷನ್ ಮಾಡ್ತಾ ಇರತ್ತೆ. ಲಾಲ್ ಕಟ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಬಣ್ಣ ನೋಡ್ಕೊಳ್ಳಿ ಫ್ರೆಂಡ್ಸ್, ಕೆಂಪು ಛಾಯೆನೂ ಚೆನ್ನಾಗಿ ಬಂದಿದೆ. ತುಂಬ ಹಳೆ ಲೈನ್ ಬಣ್ಣ ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬ ಹಳೆ ಲೈನ್ ಬಣ್ಣ, ತುಂಬ ಚೆನ್ನಾಗಿದೆ ಅಕ್ಕಿ. ಇದು ಲೆಂತ್ ನೋಡ್ಬೋದು, ಚೆನ್ನಾಗಿರುತ್ತೆ. ಅಗ್ಲ ಎದೆ ಇರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋಂಚ್ ನೋಡ್ಕೊಳ್ಳಿ, ಹಳೆ ತಲೆಗಳು, ಹಳೆ ಚೋಂಚ್, ಅಗ್ಲ ಚೋಂಚ್ ಹೆಂಗೆ ಬರುತ್ತೆ ಆ ಟೈಪಲ್ಲಿ ಇರೋದು. ಇದು ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಕ್ರ್ಯಾಕ್ಸು, ಒಡಕ್ಲು ಇದಲ್ಲೂ ಇನ್ನೂ ವಯಸ್ಸಾಗ್ತಿರಂಗೆ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗಲೇ ನೋಡ್ಬೋದು ಎಷ್ಟು ಕ್ರ್ಯಾಕ್ಸು ಒಡಕ್ಲಿದೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಾರ್ಬನ್ ಶೇಡ್ಗೂ ಔಟ್ರಿಂಗ್ ಬ್ಲ್ಯಾಕಗೂ ನೋಡ್ಬೋದು ನೀವು, ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಏನು ಸ್ಟಾರ್ಟ್ ಆಗಿದೆ ಅದೆಲ್ಲ ಇನ್ನೂ ವಯಸ್ಸಾಗ್ತಿರಂಗೆ ತುಂಬಾ ಜಾಸ್ತಿ ಆಗುತ್ತೆ. ಒಂದು ಒಳ್ಳೆ ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಗಂಡು, ಒಳ್ಳೆ ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಹೆಣ್ಣು, ಹಿಂಗೆ ನಾವು ಮ್ಯಾಚ್ ಮಾಡಿರೋದು. ಪಟ್ಟ ಪರ್ಫಾರ್ಮೆನ್ಸು ಮಿನಿಮಮ್ ಟೈಮು 5 ಗಂಟೆ ಮೇಲೆ ಇಟ್ಕೊಳ್ಳಿ, ದಸ್ತ ಆದಮೇಲೆ 7 ಗಂಟೆ ಮಿನಿಮಮ್ ಟೈಮ್ ಇಟ್ಕೊಳ್ಳಿ. ರಿಂಗ್ ನಂಬರ್ 180. ಫ್ರೆಂಡ್ಸ್, ನಿಮ್ಮನೆಯಲ್ಲಿ ಅಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು, ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಅಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.